ನಾಮಕರಣಕ್ಕೆ ಬಂದು ರಾಯನ್ ರಾಜ್ ಚರ್ಚಾಗೆ ದರ್ಶನ್ ಕಡೆಯಿಂದ ಬಂತು ಭರ್ಜರಿ ಉಡುಗೊರೆ. ಈ ಉಡುಗೊರೆ ನೋಡಿ ಮೇಘನಾ ಕೂಡ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ. ಅಷ್ಟಕ್ಕೂ ದರ್ಶನ್ ಅಂದ್ರೆ ಎಲ್ರಿಗೂ ಇಷ್ಟ, ಆದ್ರೆ ದರ್ಶನ್ ಮಾಡಿದ್ದೇನು ಅಂತ ನೋಡೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಮೇಘನಾ ರಾಜ್ ಕುಟುಂಬದಲ್ಲಿ ಸಂಭ್ರಮದ ವಾತಾವರಣ ಮನೆ ಮಾಡಿದೆ. ನಿನ್ನೆ ಜೂನಿಯರ್ ಚಿರುವಿನ ನಾಮಕರಣವನ್ನು ಬೆಂಗಳೂರಿನ ಖಾಸಗಿ ಹೋಟೆಲ್ ಒಂದರಲ್ಲಿ ತುಂಬಾ ಸರಳವಾಗಿ ಮಾಡಲಾಗಿತ್ತು. ಜೂನಿಯರ್ ಚಿರುಗೆ ಕುಟುಂಬಸ್ಥರೆಲ್ಲ ಸೇರಿ ರಾಯನ್ ರಾಜ್ ಸರ್ಜಾ ಎಂದು ಹೆಸರಿಟ್ಟಿದ್ದಾರೆ. ಇನ್ನು ನಾಮಕರಣ ಸಮಾರಂಭದಲ್ಲಿ ಹಲವಾರು ಕನ್ನಡ ತಾರೆಯರು ಬಂದು ರಾಯನ್ ರಾಜ್ ಸರ್ಜಾ ಹಾಗೂ ಮೇಘನಾ ಅವರಿಗೆ ಶುಭ ಕೋರಿದ್ದಾರೆ. ಕನ್ನಡ ತಾರೆಯರಾದ ಪ್ರಜ್ವಲ್ ದೇವರಾಜ್ ದಂಪತಿಗಳು, ನಿರ್ದೇಶಕ ಚೇತನ್, ನಿರ್ದೇಶಕ ನಂದಕಿಶೋರ್ ದಂಪತಿಗಳು, ತರುಣ್ ಸುಧೀರ್, ನಾಗಾಭರಣ ದಂಪತಿಗಳು, ಹೀಗೆ ಹಲವಾರು ಸ್ನೇಹಿತರು ಸಿನಿಮಾ ತಾರೆಯರು ಬಂದಿದ್ದರು. ಇದಲ್ಲದೆ ನಾಮಕರಣದ ದಿನ ನಮ್ಮ ಡಿ ಬಾಸ್ ದರ್ಶನ್ ರವರು ಮೇಘನಾ ಹಾಗೂ ರಾಯನ್ ರಾಜ್ ಸರ್ಜಾ ಅವರಿಗೆ ಪ್ರೀತಿಯ ಉಡುಗೊರೆಗಳನ್ನು ಕೊಟ್ಟಿದ್ದಾರೆ. ದರ್ಶನ್ ಕೊಟ್ಟ ಉಡುಗೊರೆ ಏನು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವು ಕೂಡ ದರ್ಶನ್ ಅವರ ಅಭಿಮಾನಿಯಾಗಿದ್ರೆ ತಪ್ಪದೇ ಈ ವಿಡಿಯೋಗೆ ಲೈಕ್ ಮಾಡಿ. ಡಿ ಬಾಸ್ ದರ್ಶನ್ ಹಾಗೂ ಮೇಘನಾ ರಾಜ್ ಅವರು ಕುರುಕ್ಷೇತ್ರ ಸಿನಿಮಾದಲ್ಲಿ ಒಟ್ಟಾಗಿ ನಟಿಸಿದ್ದರು. ಕುರುಕ್ಷೇತ್ರ ಚಿತ್ರದಿಂದ ಒಳ್ಳೆಯ ಸ್ನೇಹಿತರು ಹೌದು. ನಿನ್ನೆ ನಾಮಕರಣದ ಕಾರ್ಯಕ್ರಮಕ್ಕೆ ಕಾರಣಾಂತರಗಳಿಂದ ತಡವಾಗಿ ಬಂದ ದರ್ಶನ್ ಅವರು ಮೇಘನಾ ರಾಜ್ ಹಾಗೂ ರಾಯನ್ ರಾಜ್ ಸರ್ಜಾರಿಗೆ ಪ್ರೀತಿಯ ಉಡುಗೊರೆಗಳನ್ನು ತಂದಿದ್ದಾರೆ. ಡಿ ಬಾಸ್ ದರ್ಶನ್ ಅವರು ತಮ್ಮ ತೋಟದಲ್ಲಿ ಹುಟ್ಟಿದ ನಾಯಿ ಮರಿಗಳನ್ನು ಉಡುಗೊರೆಯಾಗಿ ನೀಡಿದ್ದಾರೆ. ಮೇಘನಾ ರಾಜ್ ಅವರಿಗೆ ನಾಯಿಗಳು ಎಂದರೆ ತುಂಬಾ ಇಷ್ಟ ಎಂದು ತಿಳಿದ ದರ್ಶನ್ ಅವರು ಈ ಉಡುಗೊರೆಗಳನ್ನು ನೀಡಿ ರಾಯನ್ ರಾಜ್ ಸರ್ಜಾ ಅವರಿಗೆ ಶುಭಾಶಯ ಕೋರಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಪ್ರಾಣಿಪ್ರಿಯ ದರ್ಶನ್ ಅವರು ಮೇಘನಾ ರಾಜ್ ಅವರಿಗೆ ನಾಯಿ ಮರಿಗಳು ಎಂದರೆ ಬಹಳ ಇಷ್ಟ ಎಂದು ತಿಳಿದು ಜೂನಿಯರ್ ಚಿರು ನಾಮಕರಣಕ್ಕೆ ದರ್ಶನ್ ಅವರು ನಾಯಿ ಮರಿಗಳನ್ನು ಉಡುಗೊರೆಯಾಗಿ ನೀಡಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.